ಎಲ್ಲರಿಗೂ ನಮಸ್ಕಾರ ಇವತ್ತು ಲೂಪಿ ಹೆಲ್ಲರ್ ಉಪಯೋಗ ಬಗ್ಗೆ ತಿಳಿಯೋಣ ಈ ಮಷಿನ್ ಅನ್ನು ಹೇಗೆ ಉಪಯೋಗಿಸ್ತೀವಿ ಇದಕ್ಕೆ ನಾವು ಲೂಪಿ ಹೆಲ್ಲರ್ ಅಂತ ಹೇಳ್ತೀವಿ ಇದು ಲೂಪಿನ್ ಕಂಪನಿಯ ಒಂದು ಇನ್ಹೇಲರ್ ಡಿವೈಸ್ ಈ ಮಷಿನ್ ಈ ತರ ಇರುತ್ತೆ ಫಸ್ಟ್ ಕ್ಯಾಪ್ ಅನ್ನು ನಾವು ಓಪನ್ ಮಾಡಬೇಕು ಇಲ್ಲಿ ಒಂದು ಬಾಣ ಇರುತ್ತೆ ಆ ಬಾಣ ಇರುವ ಸೈಡ್ ಅನ್ನು ನಾವು ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಅಲ್ಲಿ ಒಂದು ಪಿಲ್ ಚೇಂಬರ್ ಅಂತ ಇರುತ್ತೆ ಆ ಪಿಲ್ ಚೇಂಬರ್ ಅಲ್ಲಿ ನಮ್ಮ ಈ ಡಬ್ಬಿಯಿಂದ ರೋಟಾ ಕ್ಯಾಪ್ಸ್ ಟ್ರಾನ್ಸ್ ಕ್ಯಾಪ್ಸ್ ರೆಸ್ಪಿ ಕ್ಯಾಪ್ಸ್ ಅಂತ ಏನು ಹೇಳ್ತೀವಿ ಈ ಕ್ಯಾಪ್ಸೂಲ್ ಅನ್ನು ತಗೊಂಡ್ಬಿಟ್ಟು ನಾವು ಇದರೊಳಗಡೆ ಹಾಕಬೇಕು ಹಾಕಿದಾಗ ನಾವು ಇದನ್ನ ಕ್ಲೋಸ್ ಮಾಡಬೇಕು ಈ ಮಷಿನ್ ಅಲ್ಲಿ ಸೈಡ್ ಗೆ ಎರಡು ಬಟನ್ ಇರುತ್ತೆ ಈ ರೆಡ್ ಬಟನ್ ಅನ್ನು ನಾವು ಮೂರು ಸಲ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಆ ಕ್ಯಾಪ್ಸೂಲ್ ಅಲ್ಲಿ ಅದು ಹೋಲ್ ಮಾಡುತ್ತೆ ಅದು ಕ್ಯಾಪ್ಸೂಲ್ ಎಳೆಯಲಿಕ್ಕೆ ರೆಡಿ ಇರುತ್ತೆ ಈ ತರ ರೆಡಿ ಮಾಡ್ಕೊಂಡ ಮೇಲೆ ನಾವು ಸೀದಾ ಕೂತ್ಕೋಬೇಕು ಫಸ್ಟ್ ಉಸಿರನ್ನು ಹೊರಗಡೆ ಬಿಡಬೇಕು ಸೀದಾ ನಮ್ಮ ಬಾಯಿಯೊಳಗಡೆ ಇಟ್ಕೊಂಡ್ಬಿಟ್ಟು ಜೋರಾಗಿ ಉಸಿರು ಎಳೆಯಬೇಕು ಎಳೆದ ತಕ್ಷಣ ನಾವು ನಮ್ಮ ಉಸಿರನ್ನು 5 ರಿಂದ 10 ಸೆಕೆಂಡ್ಸ್ ಹಿಡಿಯಬೇಕು ನಿಧಾನವಾಗಿ ಮೂಗಿಂದ ನಮ್ಮ ಉಸಿರನ್ನು ಬಿಡಬೇಕು ಬಿಟ್ಟ ತಕ್ಷಣ ನಾವು ಇದೇ ಪ್ರೋಸೆಸ್ ಅನ್ನು ಮತ್ತೆ ರಿಪೀಟ್ ಮಾಡಬೇಕು ಮೂರು ಸಲ ಈ ಪ್ರೊಸೆಸ್ಸನ್ನು ರಿಪೀಟ್ ಮಾಡಿದ ಮೇಲೆ ನಮ್ಮ ಕ್ಯಾಪ್ಸೂಲ್ ಖಾಲಿಯಾಗಿರುತ್ತೆ ಆವಾಗ ನಾವು ಇದನ್ನು ಓಪನ್ ಮಾಡಿಬಿಟ್ಟು ನಮ್ಮ ಕ್ಯಾಪ್ಸೂಲನ್ನು ಹೊರಗಡೆ ಹಾಕಬೇಕು ತಕ್ಷಣ ನಮ್ಮ ಬಾಯಲ್ಲಿ ನೀರು ಹಾಕಿ ಗಂಟಲುವರೆಗೂ ಮುಕ್ಕಳಿಸಿ ಉಗುಳಬೇಕು ಗಂಟಲು ಮುಕ್ಕಳಿಸುವುದು ಬಹಳ ಇಂಪಾರ್ಟೆಂಟ್ ಅದು ಮುಕ್ಕಳಿಸದಿದ್ದರೆ ಚಿಕ್ಕ ಪುಟ್ಟ ಸೈಡ್ ಇಫೆಕ್ಟ್ ಆಗ್ಬೋದು ಅದಕ್ಕೆ ಗಂಟಲು ಮುಕ್ಕಳಿಸಲೇಬೇಕು ಹಾಗೂ ಪ್ರತಿದಿನ ರಾತ್ರಿ ಈ ಮಷಿನನ್ನು ನಾವು ನೀರಲ್ಲಿ ತೊಳಿಬೇಕು ನಲ್ಲಿ ಕೆಳಗಡೆ ಓಪನ್ ಮಾಡಿಬಿಟ್ಟು ಇದನ್ನು ತೊಳೆದ್ಬಿಟ್ಟು ಗಾಳಿಯಲ್ಲಿ ಆರಿಸಬೇಕು ಸೋಪ್ ವಾಟರ್ ಬಳಕೆ ಮಾಡಬಾರ್ದು ಅದನ್ನು ವಾರ್ಮ್ ವಾಟರ್ ಅಥವಾ ಹಾಟ್ ವಾಟರನ್ನು ಬಳಕೆ ಮಾಡಬಾರ್ದು ತೊಳೀಲಿಕ್ಕೆ ಹಾಗೆ ಬಟ್ಟೆ ಹಾಕಿ ಅದನ್ನು ಉಜ್ಜಬಾರದು ಈ ಥರ ಮಾಡಿದರೆ ಈ ಮಷಿನನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ನಾವು ಇದನ್ನು 2 ವರ್ಷ ಬಳಕೆ ಮಾಡ್ಬೋದು ನಮಸ್ಕಾರ